ಇವತ್ತು ಸಿದ್ದರಾಮಯ್ಯನವರು ನಿಮ್ಮ ಸರ್ವೆಗಳೇ ನೋಡಿದಾಗ ರಾಜ್ಯದಲ್ಲಿ ಯಾವುದೇ ಪಕ್ಷದ ಯಾವುದೇ ಮುಖಂಡರಿಗೆ ಹೋಲಿಕೆ ಮಾಡಿದರೂ ಕೂಡ ಜನಾಭಿಪ್ರಾಯದಲ್ಲಿ ಏನು ಬಹಳ 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 ಎಲ್ಲರಿಗಿಂತ ಮುಂದೆ ಇರತಕ್ಕಂಥವರು ಜನಾಭಿಪ್ರಾಯ ತಗೊಂಡಾಗ ಸರ್ವೆಗಳಲ್ಲಿ ಮೋಸ್ಟ್ ಪಾಪ್ಯುಲರ್ ಲೀಡರ್ ಬೇರೆ ಪಾರ್ಟಿಗೆ ಕಂಪೇರ್ ಮಾಡಿದ್ರು ಅವರ ಹತ್ರ ಬರೋರು ಕೂಡ ಯಾರು ಇಲ್ಲ. ಆ ತರ ಒಂದು ಅಭಿಪ್ರಾಯ ಇದೆ. ಅವರು ಜನ ಮನ್ನಣೆ ಪಡ್ಕೊಂಡಿದ್ದಾರೆ, ಅದಕ್ಕೂ ನಾವು ಗೌರವ ಕೊಡಬೇಕು. ಹಾಗೆ ಡಿ ಕೆ ಶಿವಕುಮಾರ್ ಅವರು ಈ ಯಾವುದೇ ಒಂದು ಸಂಘಟನೆ ಪಕ್ಷ ಸಂಘಟನೆ ಅಂತ ಬಂದಾಗ ಅಥವಾ ಯಾವುದೇ ಒಂದು ಸವಾಲು ಅನ್ನುವ ಸಿಚುವೇಶನ್ ಬಂದಾಗ ಯಾವುದಕ್ಕೂ ಕೂಡ ಹೆದರದೆ ಅಸಾಧ್ಯ ಅನ್ನುವಂಥ ಸನ್ನಿವೇಶದಲ್ಲೂ ಸಾಧ್ಯ ಅನ್ನುವಂಥ ಬದಲಾವಣೆಯನ್ನು ತರ್ತಕ್ಕಂತಹ ಸಾಮರ್ಥ್ಯ ಆರ್ಗನೈಸೇಷನಲ್ ಕೆಪಾಸಿಟಿ ಇರುವಂಥ ಲೀಡರು. ಎಗೇನ್ ಕಾಂಗ್ರೆಸ್ ಒಂದೇ ಅಲ್ಲ, ಯಾವುದೇ ಪಾರ್ಟಿಗೆ ನೀವು ಕಂಪೇರ್ ಮಾಡಿದರೂ ಕೂಡ ಆ ತರಹ ಬಹುಶಃ ಅಸಾಧ್ಯತೆಯ ನಡುವೆಯೂ ಸಾಧ್ಯತೆಯನ್ನು ಅರಳಿಸುವಂತಹ ಸಾಮರ್ಥ್ಯ ಇರುವಂತಹದ್ದು ಡಿ ಕೆ ಶಿವಕುಮಾರ್ಗೆ. ಸೊ ಇವರಿಬ್ಬರ ಶಕ್ತಿ, ಒಬ್ಬರು ಆಡಳಿತ ಮತ್ತು ಜನಮನ್ನಣೆ, ಇನ್ನೊಬ್ಬರ ಸಂಘಟನಾ ಸಾಮರ್ಥ್ಯ, ಇವೆರಡನ್ನು ನಾವು ಬಳಸ್ಕೊಳ್ಳೇಬೇಕು. ಇವೆರಡಕ್ಕೂ ನಾವು ಮಾನ್ಯತೆಯನ್ನು ಕೊಡಲೇಬೇಕು. ಹಾಗಾಗಿ ಬಹುಶಃ ನಾನು ಹೇಳುವಂಥ ಮಾತು, ಜನಗಳ ಬಾಯಿಯಲ್ಲಿರುವಂಥ ಮಾತು, ಇಬ್ಬರೂ ಸಹ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹರಿದ್ದಾರೆ, ಇಬ್ಬರಿಗೂ ಅವಕಾಶ ಸಿಗಬೇಕು ಅನ್ನುವುದು ಇವತ್ತು ಆಡು ಮಾತಾಗಿದೆ, ಬೀದಿಯಲ್ಲಿ ನಡೆಯತಕ್ಕಂಥ ಸಾಮಾನ್ಯ ಜನಗಳ ಮಾತಾಗಿದೆ. ಬಹುಶಃ ಅದನ್ನು ಪಕ್ಷ ಮಾಡಿದರೆ ಪಕ್ಷನೂ ಕೂಡ ಜನಗಳ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡುವಂತಹದ್ದೇ ತೀರ್ಮಾನ ಆಗಿರುತ್ತೆ. ಸೊ ಹಾಗಾಗಿ ಬಹುಶಃ ಆ ಥರ ಒಂದು ಸನ್ನಿವೇಶ ಬಂದರೂ ಕೂಡ ಅದೆಲ್ಲ ಜನಗಳ ಅಭಿಪ್ರಾಯಕ್ಕೆ ಗೌರವ ಕೊಡುವಂಥ ಸನ್ನಿವೇಶನೇ ಆಗಿರುತ್ತೆ. ಇಬ್ಬರಿಗೂ ಅವಕಾಶ ಸಿಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯನೂ ಇದೆ ಹಾಗೂ ಜನಗಳ ಅಭಿಪ್ರಾಯನೂ ಇದೆ. ಸೊ ಹಾಗಾಗಿ ನಮ್ಮ ಅಭಿಪ್ರಾಯನೂ ಕೂಡ ಇಬ್ಬರಿಗೂ ಸಾಮರ್ಥ್ಯ ಇದೆ, ಇಬ್ಬರದ್ದು ಕೊಡುಗೆ ಇದೆ, ಸೊ ಆ ಕೊಡುಗೆಗೆ ತಕ್ಕ ಹಾಗೆ ಇಬ್ಬರಿಗೂ ಪ್ರತಿಫಲ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಕೂಡ.